ವಿಂಧ್ಯಗಿರಿಯಲ್ಲಿ ಈ ವಿರಾಗಿ ನಿಂತು ಸಾವಿರ ವರ್ಷಗಳೇ ಕಳೆದು ಹೋಗಿವೆ. ಈ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇಂದಿಗೂ ಗೊಂದಲ ಇರೋದು ಗೊಮ್ಮಟನನ್ನ ಕೆತ್ತಿದ ಕಲ್ಲಿನ ಬಗ್ಗೆ. ವಿಂಧ್ಯಗಿರಿಯ ಕಲ್ಲಿನಿಂದಲೇ ಬಾಹುಬಲಿಯನ್ನ ಕೆತ್ತಲಾಗಿದೆ ಅಂತ ಕೆಲವರು ವಾದ ಮಂಡಿಸಿದ್ರೆ, ಇಲ್ಲ ಬೇರೆಡೆಯಿಂದ ತಂದ ಶಿಲೆಯಿಂದಲೇ ಗೊಮ್ಮಟನನ್ನ ಕೆತ್ತಲಾಗಿದೆ ಅಂತಾರೆ ಹಲವರು. ಹಾಗಾದ್ರೆ ಸತ್ಯ ಯಾವುದು? ಶ್ರಾವಣ ಬೆಳಗುಳದ ಗೊಮ್ಮಟೇಶ್ವರನನ್ನ ಜಗತ್ತಿನ ಎಂಟನೇ ಅದ್ಭುತ ಅಂದ್ರೆ ಅತಿಶಯೋಕ್ತಿಯಲ್ಲ. ವಿಶ್ವದ ಅತಿದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಇದು ಒಂದು. ವಿಂಧ್ಯಗಿರಿಯಲ್ಲಿ ನಿರ್ವಾಣನಾಗಿ ನಿಂತ ಈ ಮಹಾನ್ ಮೂರ್ತಿಯನ್ನ ಕಂಡಾಗ ಮನಸ್ಸು ಮಂತ್ರಮುಗ್ಧವಾಗುತ್ತೆ. ಎಂಥ ವಿಕ್ಷಿಪ್ತ ಮನಸ್ಸನ್ನು ಕ್ಷಣಕಾಲ ಶಾಂತವಾಗಿಸೋ ಚಮತ್ಕಾರಿ ಶಕ್ತಿ ಈ ಬಾಹುಬಲಿಯ ನಿರ್ಭಾವುಕ ಮುಖಮುದ್ರೆಗಿದೆ. ಎಲ್ಲ ರಾಜವೈಭೋಗಗಳಿಗೂ ಬೆನ್ನು ಹಾಕಿ ಈ ವಿಂಧ್ಯಗಿರಿಯ ತುತ್ತ ತುದಿಯಲ್ಲಿ ನಿಂತ ಈ ಮಹಾಮೂರ್ತಿಯ ಶಕ್ತಿಯದು. ಇಂಥ ಆಧ್ಯಾತ್ಮದ ಅನುಭೂತಿಯ ಜೊತೆ ಜೊತೆಗೆ ನಮ್ಮಲ್ಲೊಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಅದೇ ಈ ಗೊಮ್ಮಟನನ್ನ ಕೆತ್ತಿದ ಕಲ್ಲಿನ ಬಗ್ಗೆ. ಹೌದು, ವಿಂಧ್ಯಗಿರಿಯಲ್ಲೇ ಇದ್ದ ಕಲ್ಲಿನಿಂದಲೇ ಈ ವಿರಾಗಿಯನ್ನ ಕೆತ್ತಿದ್ರ, ಅಥವಾ ಬೇರೆಡೆಯಿಂದ ತಂದ ಶಿಲೆಯಿಂದ ಈ ಮಹಾಮೂರ್ತಿ ರೂಪು ತಳೆದಿದ್ದಾನ? ಈ ಬಗ್ಗೆ ವಿಂಧ್ಯಗಿರಿಯ ಯಾವ ಶಿಲಾ ಶಾಸನವೂ ನಮಗೆ ಸ್ಪಷ್ಟ ಉತ್ತರ ನೀಡೋದಿಲ್ಲ. ಇದರ ನಿರ್ಮಾತೃ ಚಾವುಂಡರಾಯನ ಚರಿತ್ರೆಯೂ ಈ ಬಗ್ಗೆ ಏನೂ ಹೇಳೋದಿಲ್ಲ. ಆದರೆ ಈ ರಹಸ್ಯ ಭೇದಿಸಲು ಹೊರಟಾಗ ಸಿಕ್ಕಿದ್ದೆ ಸ್ಥಳೀಯ ಪೌರಾಣಿಕ ಕಥೆ. ವಿಂಧ್ಯಗಿರಿಯಲ್ಲಿದ್ದ ಬೃಹತ್ ಶಿಲೆಯಿಂದಲೇ ಬಾಹುಬಲಿ ಮೂರ್ತಿಯನ್ನ ನಿರ್ಮಿಸಲಾಗಿದೆ ಅನ್ನೋದು ಈ ಪೌರಾಣಿಕ ಕಥೆಯ ಉಲ್ಲೇಖ. ಆದರೆ ಸಂಶೋಧಕರು, ಇತಿಹಾಸ ತಜ್ಞರು ಈ ಸ್ಥಳ ಪುರಾಣದ ಕಥೆಯನ್ನ ಒಪ್ಪೋದಕ್ಕೆ ರೆಡಿಯಿಲ್ಲ. ಈ ಬಾಹುಬಲಿ ಮೂರ್ತಿ ವಿಂಧ್ಯಗಿರಿಯ ಮೇಲಿದ್ದ ಬೃಹತ್ ಶಿಲೆಯಿಂದ ಕೆತ್ತಿದ್ದಲ್ಲ ಅಂತಾರೆ ಸಂಶೋಧಕರು. ಯಾಕಂದ್ರೆ ಅಂಥದ್ದೊಂದು ಶಿಲೆ ವಿಂಧ್ಯಗಿರಿಯ ಮೇಲಲ್ಲ, ಸುತ್ತಮುತ್ತಲೂ ಇರಲೇ ಇಲ್ಲ ಅನ್ನೋದು ಸಂಶೋಧಕರ ವಾದ. ಹೌದು, ಅಡಿಯಿಂದ ಮುಡಿಯವರೆಗೆ ನೀವೊಮ್ಮೆ ಬಾಹುಬಲಿ ಮೂರ್ತಿಯನ್ನ ಗಮನಿಸಿ, ವಿಶೇಷವಾಗಿ ಬಾಹುಬಲಿ ಮೂರ್ತಿಯ ಬಣ್ಣವನ್ನು ಗಮನವಿಟ್ಟು ನೋಡಿ. ಈ ಮೂರ್ತಿ ಕೆತ್ತೋಕೆ ಬಳಸಿರೋದು ಅಪ್ಪಟ ಶ್ವೇತವರ್ಣದ ಬೃಹತ್ ಗ್ರಾನೈಟ್ ಶಿಲೆ. ವಿಚಿತ್ರ ಅಂದ್ರೆ, ಇಡೀ ವಿಂಧ್ಯಗಿರಿಯನ್ನ ಹುಡುಕಿದ್ರೂ ನಿಮಗೆ ಇಂಥ ಶುಭ್ರ ಬಿಳಿಯ ಗ್ರಾನೈಟ್ ಕಲ್ಲು ಕಾಣಸಿಗೋದಿಲ್ಲ. ಅಷ್ಟೇ ಅಲ್ಲ, ಬಾಹುಬಲಿಯ ಸುತ್ತ ನಿರ್ಮಾಣಗೊಂಡಿರೋ ಮಂಟಪಗಳು, ದೇಗುಲಗಳ ಕಲ್ಲುಗಳ ಬಣ್ಣವನ್ನು ನೀವೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಗೊಮ್ಮಟನ ಶಿಲೆಯ ಬಣ್ಣಕ್ಕೂ ವಿಂಧ್ಯಗಿರಿಯಲ್ಲಿರೋ ಮಂಟಪಗಳಿಗೆ ಬಳಸಿರೋ ಕಲ್ಲುಗಳ ಬಣ್ಣಕ್ಕೂ ಸ್ವಲ್ಪವೂ ತಾಳೆಯಾಗೋದಿಲ್ಲ. ಹೀಗಾಗಿಯೇ ವಿಂಧ್ಯಗಿರಿಯಲ್ಲಿದ್ದ ಬೃಹತ್ ಕಲ್ಲಿನಿಂದಲೇ ಬಾಹುಬಲಿಯನ್ನ ಕೆತ್ತಲಾಗಿದೆ ಅನ್ನೋ ಪೌರಾಣಿಕ ಕಥೆಯನ್ನ ಒಪ್ಪೋದಕ್ಕೆ ಸಂಶೋಧಕರು ಸಿದ್ಧರಿಲ್ಲ. ಬೇರೆಡೆಯಿಂದ ಬೆಟ್ಟದ ಮೇಲೆ ಕೊಂಡೊಯ್ದ ಬೃಹತ್ ಬಿಳಿ ಗ್ರಾನೈಟ್ ಕಲ್ಲಿನಿಂದಲೇ ಈ ವಿರಾಗಿ ಮೂರ್ತಿಯನ್ನ ಕೆತ್ತಲಾಗಿದೆ ಅನ್ನೋದು ಇತಿಹಾಸ ತಜ್ಞರ ವಾದ. ಆದರೆ ಸಂಶೋಧಕರ ಈ ವಾದವನ್ನು ಅನೇಕರು ಪ್ರಶ್ನಿಸಿದ್ದಾರೆ. ಒಂದು ವೇಳೆ ಸಂಶೋಧಕರು ಹೇಳೋ ಮಾತು ನಿಜವೇ ಆಗಿದ್ರೆ, ಸಾವಿರಾರು ಟನ್ ಭಾರವಿರೋ 57 ಅಡಿ ಬಾಹುಬಲಿ ಮೂರ್ತಿಯನ್ನ 3347 ಅಡಿ ಎತ್ತರದ ವಿಂಧ್ಯಗಿರಿಗೆ ಕೊಂಡೊಯ್ದಿದ್ದಾದ್ರೂ ಹೇಗೆ? ಇದಕ್ಕೂ ಕೆಲವು ಇತಿಹಾಸಜ್ಞರು ತಮ್ಮದೇ ಆದ ವಿವರಣೆಯನ್ನ ನೀಡುತ್ತಾರೆ, ವೈಜ್ಞಾನಿಕ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಈ ಮಧ್ಯೆ ಇನ್ನೂ ಕೆಲವು ಇತಿಹಾಸ ತಜ್ಞರು ಬಾಹುಬಲಿಯ ಶಿಲಾಮೂರ್ತಿಯನ್ನ ವಿಂಧ್ಯಗಿರಿಯ ಮೇಲೆ ಸಾಗಿಸೋಕೆ ಆನೆಗಳನ್ನ ಬಳಸಲಾಗಿತ್ತು ಅಂತಾರೆ. ಹಾಗಾದ್ರೆ ಈ ಹಿಸ್ಟೋರಿಯನ್ಗಳು ಮಂಡಿಸೋ ಈ ವಾದದ ಸತ್ಯಾಸತ್ಯತೆ ಎಷ್ಟು? ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳೋದು ಸಹಜವೇ. ಯಾಕೆಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಆನೆ ಒಂದು ಬಾರಿಗೆ 660 ಪೌಂಡ್ ಅಂದ್ರೆ 300 ಕೆಜಿ ಭಾರದ ಕಲ್ಲನ್ನ ಮಾತ್ರ ಎಳೆಯಬಲ್ಲದು.
ಹಾಗೆ ನೋಡಿದ್ರೆ ಮೂರ್ತಿಯ ಭಾರಕ್ಕಿಂತ ಮೂರು ಪಟ್ಟು ಭಾರವಿದ್ದ ಆ ಗೊಮ್ಮಟನ ಕಚ್ಚಾ ಕಲ್ಲನ್ನ ಸಾಗಿಸೋಕೆ ಕನಿಷ್ಠ 3000 ಆನೆಗಳಾದರೂ ಬೇಕಾಗುತ್ತೆ। ಒಂದು ವೇಳೆ ಕಲ್ಲನ್ನ ಸಾಗಿಸೋಕೆ ಸಾವಿರಾರು ಆನೆಗಳನ್ನ ಬಳಸಿದ್ರು ಅಂತಲೇ ಭಾವಿಸೋಣ। ಇಷ್ಟಕ್ಕೂ 57 ಅಡಿಗೂ ಹೆಚ್ಚು ಉದ್ದವಿದ್ದ ಸಾವಿರಾರು ಟನ್ ಭಾರವಿದ್ದ ಆ ಕಚ್ಚಾ ಕಲ್ಲನ್ನ 438 ಅಡಿ ಎತ್ತರದ ವಿಂಧ್ಯಗಿರಿ ಬೆಟ್ಟಕ್ಕೆ ಸಾಗಿಸೋದು ಅಷ್ಟು ಸುಲಭದ ಮಾತ। ಹಾಗಾದ್ರೆ ಬಾಹುಬಲಿ ಶಿಲೆಯನ್ನ ವಿಂಧ್ಯಗಿರಿ ಮೇಲಕ್ಕೆ ಸಾಗಿಸಿದ್ದಾದರೂ ಹೇಗೆ? ಬಾಹುಬಲಿ ಶಿಲೆಯನ್ನ ಬೆಟ್ಟಕ್ಕೆ ಸಾಗಿಸೋಕೆ ವಿಶೇಷ ತಂತ್ರಜ್ಞಾನ ಬಳಸಲಾಗಿತ್ತ? ಇಷ್ಟಕ್ಕೂ ಅಂತ ತಂತ್ರಜ್ಞಾನವಾದರೂ ಯಾವುದು? ಸಾವಿರ ವರ್ಷಗಳ ಹಿಂದೆ ಅತ್ಯಾಧುನಿಕ ತಂತ್ರಜ್ಞಾನ ಭಾರತದಲ್ಲಿ ಇತ್ತ? ನೋಡೋಣ ಮತ್ತೊಂದು ವಿರಾಮದ ನಂತರ।